ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ವಿಶೇಷ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಎಂ ಜಿ ಮುಳುಕೂರ್ ಪ್ರಕೃತಿ ಚಿಕಿತ್ಸೆ ಪ್ರಚಾರಕ ಧಾರವಾಡ ಕಳೆದ ಸಂಚಿಕೆಗಳಲ್ಲಿ ಉಪವಾಸದ ಬಗ್ಗೆ ಚಿಂತನೆ ಮಾಡುತ್ತಾ ಉಪವಾಸ ಅಂದ್ರೇನು ಉಪವಾಸದ ಲಾಭಗಳು ಯಾವುವು ಬೇರೆ ಬೇರೆ ಉಪವಾಸಗಳ ಚಿಂತನೆ ಹಾಗೂ ಬರ ಅಂದ್ರೇನು ಉಪವಾಸ ಅಂದ್ರೇನು ಉಪವಾಸದಲ್ಲಿ ಬರುವ ಸ್ವಸ್ಥ ಸಂಕಟ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀವಿ ಇಂದು ಉಪವಾಸದ ವಿಧಗಳನ್ನು ಅಂದ್ರೆ ಟೈಪ್ಸ್ ಆಫ್ ಫಾಸ್ಟಿಂಗ್ ಬಗ್ಗೆ ಚಿಂತನೆ ಮಾಡೋಣ ಅದಕ್ಕಿಂತ ಮುಂಚೆ ಉಪವಾಸದ ಬಗ್ಗೆ ಕೆಲವು ಹೇಳಿಕೆಗಳನ್ನು ಗಮನಿಸೋಣ ಅಂದ್ರೆ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ ಮೊದಲೇ ಸ್ಟೇಟ್ಮೆಂಟ್ಸ್ ಏನಂದ್ರೆ ಫುಡ್ ಇನ್ ಡಿಸೀಸ್ ಫುಡ್ ಇನ್ ಇಲ್ನೆಸ್ ಫೀಡ್ಸ್ ದ ಡಿಸೀಸ್ ನಾಟ್ ದ ಪೇಷಂಟ್ ಅಂತ ಮೊದಲನೇ ಒಂದು ಹೇಳಿಕೆ ಅಂದ್ರೆ ಏನು ಕಾಯಿಲೆನಲ್ಲಿ ನಾವು ಆಹಾರ ತೆಗೆದುಕೊಂಡ್ರೆ ನಮಗೆ ಏನಾಗುತ್ತೆ ರೋಗ ಉಲ್ಬಣ ಆಗುತ್ತೆ ಫುಡ್ ಇನ್ ಸಿಕ್ನೆಸ್ ಫೀಡ್ಸ್ ದ ಡಿಸೀಸ್ ಅಂದ್ರೆ ರೋಗ ಇನ್ನು ಜಾಸ್ತಿ ಆಗಲಿಕ್ಕೆ ಸಹಾಯಕ ಆಗುತ್ತೆ ಜೊತೆಗೆ ರೋಗ ವಾಸಿ ಆಗುವ ಅವಧಿ ಇನ್ನು ಜಾಸ್ತಿ ಆಗುತ್ತೆ ಅದಲ್ಲದೆ ಜೀವಕ್ಕೆ ನೆಮ್ಮದಿ ಇರೋದಿಲ್ಲ ವೈಟಲ್ ಪವರ್ ಕಡಿಮೆ ಆಗುತ್ತೆ ಆಮೇಲೆ ರೋಗ ಪರಿಪೂರ್ಣವಾಗಿ ಗುಣ ಆಗೋದಿಲ್ಲ ಅದರ ಜೊತೆಗೆ ಸೈಡ್ ಎಫೆಕ್ಟ್ ನಂತರದ ಪರಿಣಾಮಗಳು ಏನಿದೆಯಲ್ಲ ಅವು ಇನ್ನು ಜಾಸ್ತಿ ಆಗಬಹುದು ಹೊಸ ರೋಗ ಕಾಣಬಹುದು ಆದರೆ ಕಾಯಿಲೆ ಬಂದಾಗ ಉಪವಾಸ ಇದ್ದರೆ ಏನಾಗುತ್ತೆ ಆಹಾರ ತೆಗೆದುಕೊಂಡ್ರೆ ಈ ರೀತಿ ಕೆಟ್ಟ ಪರಿಣಾಮ ನಮ್ಮ ದೇಹದ ಮೇಲೆ ಆಗುತ್ತೆ ಅನ್ನ ಆಹಾರ ಬಿಟ್ರೆ ಏನಾಗುತ್ತೆ ಅನ್ನೋದನ್ನು ನೋಡಿದಾಗ ರೋಗ ಜಂತುಗಳು ನಾಶ ಆಗ್ತವ ರೋಗ ಸಾಹಿತ್ಯೆ ರೋಗಿ ಬದುಕ್ತಾನೆ ಉಪವಾಸ ಕಾಯಿಲೆ ಬಂದಾಗ ಉಪವಾಸ ಇದ್ರೆ ರೋಗದ ಅವಧಿ ಕಡಿಮೆ ಆಗುತ್ತೆ ಜೊತೆಗೆ ಪ್ರಾರಂಭಿಕ ಹಂತದಲ್ಲಿ ಜೀವಕ್ಕೆ ಒಂದು ಸುರಕ್ಷಿತ ಅನಿಸುತ್ತೆ ರೋಗ ಪರಿಪೂರ್ಣವಾಗಿ ಗುಣ ಆಗಲಿಕ್ಕೆ ಸಹಾಯಕ ಆಗುತ್ತೆ ನಂತರ ಬರಬಹುದಾದ ಸೈಡ್ ಎಫೆಕ್ಟ್ಗಳು ದೂರ ಆಗುತ್ತೆ ನಾವು ಕಾಯಿಲೆ ಬಂದಾಗ ಉಪವಾಸ ಮಾಡೋದರಿಂದ ಇನ್ನ ಎರಡನೇ ಹೇಳಿಕೆ ಏನು ಹೇಳ್ತಾರೆ ಅಂದ್ರೆ ಫಾಸ್ಟಿಂಗ್ ಡಸ್ ನಾಟ್ ಕ್ಯೂರ್ ಬಟ್ ಇನ್ ಫಾಸ್ಟಿಂಗ್ ವೈಟಲ್ ಪವರ್ ವಿಲ್ ಟೇಕ್ ಅಪ್ ದಿ ವರ್ಕ್ ಆಫ್ ರಿಮೂವಿಂಗ್ ಆಫ್ ಟಾಕ್ಸಿಕ್ ಮ್ಯಾಟರ್ ಫ್ರಮ್ ದ ಬಾಡಿ ಬಹುತೇಕ ಈ ಹೇಳಿಕೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ಉಪವಾಸದಿಂದ ರೋಗ ವಾಸಿ ಆಗೋದಿಲ್ಲ ಉಪವಾಸದಲ್ಲಿ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಏನಾಗುತ್ತೆ ಉಪವಾಸದಲ್ಲಿ ಉಪವಾಸ ರೋಗವನ್ನು ವಾಸಿ ಮಾಡೋದಿಲ್ಲ ಆದರೆ ಉಪವಾಸದಲ್ಲಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ಒಂಥರ ಕಾರ್ಪೊರೇಷನ್ ಕೆಲಸ ನಡೆಯುತ್ತೆ ಆಗಲೇ ತಮಗೆ ಪ್ರಕೃತಿ ಚಿಕಿತ್ಸೆ ಸೂತ್ರ ಹೇಳುವಾಗ ಹೇಳ್ತಾ ಇದ್ದೆ ಏನಂದರೆ ರೋಗಕ್ಕೆ ಮೂಲ ಕಾರಣ ಕಶ್ಮಲ ಉಪವಾಸದಲ್ಲಿ ಏನಾಗುತ್ತೆ ಅಂದರೆ ಕಾಯಿಲೆ ನಮ್ಮ ವೈಟಲ್ ಪವರ್ ಜೀವಶಕ್ತಿ ಆ ಕಶ್ಮಲವನ್ನು ಹೊರಗೆ ಹಾಕಲಿಕ್ಕೆ ಶುರು ಮಾಡುತ್ತೆ ಯಾವಾಗ ದೇಹದಲ್ಲಿ ಕಶ್ಮಲ ಹೊರಗೆ ಹೋಯಿತೋ ಮನುಷ್ಯ ಮತ್ತೆ ಆರೋಗ್ಯವನ್ನು ಮರಳಿ ಪಡ್ಕೊಳ್ತಾನೆ ಶರೀರದ ಎಲ್ಲ ಕಡೆಯೂ ರೋಗ ಪದಾರ್ಥವನ್ನು ಪ್ರಸರಿಸುವ ಅಂಗಾಂಗಗಳು ಜೀರ್ಣಾಂಗಗಳೇ ಅವಕ್ಕೆ ವಿಶ್ರಾಂತಿ ಕೊಟ್ಟಾಗ ಅವು ಮತ್ತೆ ಆ ಕಶ್ಮಲ ಪದಾರ್ಥವನ್ನು ಹಿಂದಿರುಗಿಸಿ ಪಡೆದು ವಿಸರ್ಜಿಸುತ್ತವೆ ಅಂತ ಅನ್ನೋದೊಂದು ಹೇಳಿಕೆ ಅಂದರೆ ಏನಾಗುತ್ತೆ ಉಪವಾಸ ಇದ್ದಾಗ ಊಟ ಮಾಡ್ತಾ ಇದ್ದಾಗ ದೇಹ ವೈಟಲ್ ಪವರು ಆ ರೋಗ ಪದಾರ್ಥವನ್ನು ಹೊರಗೆ ಹಾಕದ ಆಗದೇ ಇರೋದಕ್ಕೆ ಅದು ಎಲ್ಲೆಲ್ಲೋ ತಳ್ಳಿರುತ್ತೆ ಗಂಟ್ಲು ವೀಕಿದ್ರೆ ಗಂಟ್ಲ ತಲೆ ವೀಕಿದ್ರೆ ತಲೆಯಲ್ಲಿ ಮಂಡಿ ಇದ್ದರೆ ಮಂಡಿಗೆ ಎಲ್ಲಿ ಒಂದು ವೀಕ್ ಇರೋ ಭಾಗಕ್ಕೆ ತಳ್ಳಿರುತ್ತೆ ಉಪವಾಸದಲ್ಲಿ ಏನು ಮಾಡುತ್ತೆ ಅಂದರೆ ಅದನ್ನು ಮತ್ತೆ ವಾಪಸ್ ಪಡೆದುಕೊಂಡು ವಿಸರ್ಜನಾಂಗಗಳ ಮೂಲಕ ಹೊರಗಡೆ ಹಾಕುತ್ತೆ ನಮ್ಮಲ್ಲಿ ನಾಲ್ಕು ವಿಸರ್ಜನಾಂಗಗಳಿದೆ ಒಂದು ಕಿಡ್ನಿ ಆಮೇಲೆ ದೊಡ್ಡ ಕರುಳು ಚರ್ಮ ಶ್ವಾಸಕೋಶ ಅಂತ ಹೇಳ್ತಾ ಇದ್ದೀವಿ ಇವುಗಳ ಮೂಲಕ ಅದು ಹೊರಗೆ ಹಾಕ್ತಾ ಇರುತ್ತೆ ಇನ್ನು ರಿಮೂವಲ್ ಆಫ್ ದ ಟಾಕ್ಸಿಕ್ ಕಾಸ್ ಈಸ್ ದಿ ಓನ್ಲಿ ಕ್ಯೂರ್ ಟ್ರೂ ಕ್ಯೂರ್ ಆಲ್ ಎಲ್ಸ್ ಈಸ್ ಫ್ರಾಡ್ ಅಂತ ಒಬ್ಬ ವೈದ್ಯ ಹೇಳ್ತಾ ಇದ್ದಾರೆ ಪಾಶ್ಚಾತ್ಯ ವೈದ್ಯ ಅಂದರೆ ಕಾರಣವನ್ನು ತಿಳಿದು ಅದನ್ನು ತೆಗೆದುಹಾಕೋದೇ ನಿಜವಾದ ಚಿಕಿತ್ಸೆ ಮಿಕ್ಕಿದ್ದೆಲ್ಲ ನಿಜವಾದ ಚಿಕಿತ್ಸೆಯಲ್ಲ ಮತ್ತೆ ರೋಗ ಇನ್ನೂ ಜಾಸ್ತಿ ಆಗೋದನ್ನು ನಾವು ಗಮನಿಸಬಹುದಾಗಿದೆ ರಿಮೂವಲ್ ಆಫ್ ದ ಕಾಸ್ ಈಸ್ ದ ಓನ್ಲಿ ಟ್ರೂ ಕ್ಯೂರ್ ಆಲ್ ಎಲ್ಸ್ ಈಸ್ ಫ್ರಾಡ್ ಅಂತ ಇಫ್ ದ ಡಿಸೀಸ್ ಈಸ್ ಟು ಬಿ ರಿಯಲಿ ಕ್ಯೂರ್ಡ್ ಇಟ್ ಕಾಸ್ ಮಸ್ಟ್ ಬಿ ರಿಮೂವ್ಡ್ ವಿ ಮಸ್ಟ್ ದೇರ್ ಫೋರ್ ನೋ ದ ಟ್ರೂ ಕಾಸ್ ಆಫ್ ದ ಡಿಸೀಸ್ ಅಂದರೆ ನಿಜವಾದ
ಕಾಯ ಕಾರಣ ಏನು ಕಾಯಿಲೆಗೆ ಅನ್ನುದ ತಿಳ್ಕೊಂಡು ಅದನ್ನ ತೆಗೆದು ಹಾಕಬೇಕು ಆಗ ನಮ್ಮ ಕಾಯಿಲೆ ವಾಸಿ ಆಗುತ್ತೆ ಇದರ ಬಗ್ಗೆ ಒಂದು ಘಟನೆಯನ್ನ ತಮ್ಮಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಒಂದು 10-12 ವರ್ಷದ ಹಿಂದೆ ಒಬ್ಬರು ರೋಗಿಗಳು ಬಂದಿದ್ದರು ರೋಗಿ ಅನ್ನೋದಕ್ಕಿಂತ ಅವರು ವೈದ್ಯರು ಆಲೋಪತಿ ವೈದ್ಯರು ಆ ಯಮ್ಮನಿಗೆ 55 56 ವರ್ಷ ಬೆಂಗಳೂರಿನಲ್ಲಿ ಬ್ಯಾಟ್ರಾಯನ್ಪುರ ಅಂತಕಂತ ಒಂದು ಸ್ಲಮ್ ಏರಿಯಾ ಅಲ್ಲಿ ಆಕೆ ಸೇವೆಯನ್ನು ಮಾಡ್ಕೊಂಡಿದ್ದಳು ಆ ತಾಯಿಗೆ ಮದುವೆ ಆಗಿರಲಿಲ್ಲ ಬಡರಿಗೆ ಬಡ ಜನರಿಗೆ ರೋಗಿಗಳಿಗೆ ಸೇವೆ ಮಾಡೋಣಂತ ತನ್ನ ಜೀವನವನ್ನು ಆ ಸ್ಲಮ್ನಲ್ಲಿ ಇರತಕ್ಕಂತ ರೋಗಿಗಳಿಗೆ ಮೀಸಲಾಗಿಟ್ಟಿದ್ರು ಬಂದವರಿಗೆ 5 ರೂಪಾಯಿ 10 ರೂಪಾಯಿ ಅಷ್ಟೇ ಆಕೆದು ಕನ್ಸಲ್ಟೇಷನ್ ಫೀಸ್ ಆಕೆ ಸುಮಾರು 15 20 ವರ್ಷದಿಂದ ಕಾಯಿಲೆಯಿಂದ ನರಳ್ತಾ ಇದ್ದಳು ಆಕೆ ಕಾಯಿಲೆ ಏನು ಅಂದ್ರೆ ನೆಗಡಿ ಬರ್ತಾ ಇತ್ತಂತೆ ನೆಗಡಿ ಎಷ್ಟು ತಿಂಗಳು ಇರ್ತಿತ್ತಂದ್ರೆ 6 ತಿಂಗಳು ನೆಗಡಿ ನಗಡಿ ನಿಂತು ಬಿಟ್ಟು ಆಮೇಲೆ ಆಕೆಗೆ ಕೆಮ್ಮು ಶುರುವಾಗೋದು ನೋಡಿ ಈ ರೀತಿ ಕೋಲ್ಡ್ ಕಾಫ್ 6-6 ತಿಂಗಳು ಅಂದ್ರೆ ಕಂಟಿನ್ಯೂಸ್ ಆಕೆಗೆ ಕೆಮ್ಮು ನಗಡಿ ವರ್ಷ ಇಡಿ ವರ್ಷ ಇರ್ತಾ ಇತ್ತು ಎಷ್ಟೇ ಔಷಧಿ ಆಕೆ ಆಲೋಪತಿ ವೈದ್ಯ ಆಗಿ ಮೈಸೂರಿನ ಹೆಣ್ಣುಮಗಳು ಆ ಅಮ್ಮ ಡಾಕ್ಟರ್ ಆಕೆಗೆ ಈ ಒಂದು ತೊಂದರೆಯಿಂದ ಸಫರ್ ಆಗ್ತಾ ಇದ್ದಳು ಸುಮಾರು 10-15 ವರ್ಷ ಸಫರ್ ಆಗಿ ಕೊನೆಗೆ ಯಾರೋ ಅವರ ಅಕ್ಕ ಈ ರೀತಿ ಮುಳುಕೂರು ಅಂತಿದ್ದಾರೆ ಅವರ ಹತ್ತಿರ ಹೋಗಿ ಅಂತ ಹೇಳಿದಾಗ ನಮ್ಮ ಹತ್ತಿರ ಬಂದರು ಬಂದಾಗ ಆ ಅಮ್ಮನ ನಾನು ಸಂದರ್ಶನ ಮಾಡಿ ಆಕೆಯನ್ನು ಇಂಟರ್ವ್ಯೂ ಮಾಡಿ ಕೇಳ್ತಾ ಹೋದಾಗ ಆಕೆಗೆ ಗೊತ್ತಾಯಿತು ಕಾಯಿಲೆಗೆ ಕಾರಣ ಪತ್ತೆ ಹಚ್ಚಲಿಕ್ಕೆ ನನಗೆ ಸುಮಾರು ಒಂದು ತಾಸು ವೇಳೆ ಆಯಿತು ಏನು ಕಾರಣ ಅಂತ ಅನ್ನೋದನ್ನು ನಾನು ಪತ್ತೆ ಹಚ್ಚಿದಾಗ ಗೊತ್ತಾಯಿತು ಆ ಅಮ್ಮ ಬೆಳಿಗ್ಗೆ 9 ಗಂಟೆಗೆ ಕ್ಲಿನಿಕ್ಗೆ ಹೋಗಬೇಕು ಬ್ಯಾಟ್ರಾಯನ್ಪುರಕ್ಕೆ ಮನೆಯಿಂದ ಬಸವೇಶ್ವರ ನಗರದಲ್ಲಿ ಮನೆ ಮನೆಯಿಂದ ತಿಂಡಿ ತಿಂದು ನೀರು ಕುಡಿದು ಹೋಗಿಬಿಟ್ರೆ ಅಂದರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋದು ಸಾಯಂಕಾಲ 6 ಗಂಟೆಗೆ ಬಂದ ಮೇಲೆ ಆಕೆ ಮಧ್ಯಾಹ್ನ ಮೊಸರನ್ನ ಕಟ್ಟಿಕೊಂಡು ಹೋಗ್ತಾ ಇದ್ದಳು ಮೊಸರನ್ನ ಊಟ ಮಾಡ್ತಾ ಇದ್ದಳು ಮಧ್ಯದಲ್ಲಿ ಅಲ್ಲಿ ನೀರು ಸರಿಯಾಗಿ ಸಿಗೋದಿಲ್ಲ ಅಂತ ನೀರು ಕುಡಿತಾ ಇರಲಿಲ್ಲ ಅಂದ್ರೆ ಬೆಳಗ್ಗೆ ನೀರು ಕುಡ್ಕೊಂಡು ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬಂದು 9 ಗಂಟೆಗೆ ಕುಡ್ಕೊಂಡು ಹೋದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಕುಡಿಯೋದು ಅಂದ್ರೆ ಸುಮಾರು 9 ಗಂಟೆಗಳವರೆಗೆ ಆ ಅಮ್ಮ ಮಧ್ಯದಲ್ಲಿ ನೀರು ಕುಡಿತಾ ಇರಲಿಲ್ಲ ಕಾರಣ ಆ ಅಮ್ಮನಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ನೋಡಮ್ಮ ನೀರು ಕುಡಿಯೋ ವಿಧಾನ ನಿಮ್ಮಲ್ಲಿ ಸರಿಯಾಗಿಲ್ಲ ಸೋ ಪ್ರತಿ 2 ಗಂಟೆಗೊಮ್ಮೆ ದೇಹಕ್ಕೆ ನೀರು ಬೇಕಾಗುತ್ತೆ ಸರ್ ಅಲ್ಲಿ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅಮ್ಮ ಹೇಳ್ತು ಹಾಗಾದ್ರೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ನೀನು ಏನು ಮಾಡು ಮನೆಯಿಂದ ಬಾಟಲಿ ತಗೊಂಡು ಹೋಗು ಇಲ್ಲ ಎಳೆನೀರು ತರಿಸಿ ಇಲ್ಲ ಅಲ್ಲಿ ಯಾವುದಾದರೂ ಕಬ್ಬಿನ ಹಾಲು ಸಿಕ್ಕರೆ ಕಬ್ಬಿನ ಹಾಲು ತರಿಸಿ ಏನಾದರೂ ಜ್ಯೂಸ್ ಆದರೂ ಕುಡೀರಿ ಅಂತ ಹೇಳಿದೆ ಅದಾದ ಮೇಲೆ ಆಕೆಗೆ ಜಲನೇತಿ ಒಂದು ಟೆಕ್ನಿಕ್ ಅನ್ನು ಹೇಳಿಕೊಟ್ಟೆ ಚೆಸ್ಟ್ ಪ್ಯಾಕ್ ಅಂತ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುತ್ತೆ ಆ ಪಟ್ಟಿಯನ್ನು ಹೇಳಿಕೊಟ್ಟೆ ದಿವಸ ಗಾರ್ಗ್ಲಿಂಗ್ ಮಾಡೋದಕ್ಕೆ ಹೇಳಿಕೊಟ್ಟೆ ಪ್ರತಿ 2 ಗಂಟೆಗೊಮ್ಮೆ ನೀರು ಕುಡಿದ ರೂಢಿ ಮಾಡಿ ಮನೆಯಿಂದ ಒಂದು ಬಾಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಒತ್ತಾಯ ಮಾಡಿ ಆಕೆಗೆ ಹೇಳಿದೆ ಈ ರೀತಿಯಾಗಿ ಶುರು ಮಾಡಿದ ಮೇಲೆ ಆಕೆ 3 ತಿಂಗಳಲ್ಲಿ ಆ ಒಂದು ನೆಗಡಿ ಕೆಮ್ಮಿನಿಂದ ಒಂದು 50% ಗುಣಮಾಗಿ 6 ತಿಂಗಳಲ್ಲಿ ಮಾಮೂಲಿ ಸ್ಥಿತಿಗೆ ಬಂದಳು ಅಂದ್ರೆ ಆ ಕಾಯಿಲೆಗೆ ಕಾರಣ ಆಕೆ ನೀರು ಕುಡಿತಾ ಇರಲಿಲ್ಲ ಹಾಗಾಗಿ ನಿಜವಾದ ಕಾರಣವನ್ನ ತಿಳ್ಕೊಂಡು ಆ ಕಾರಣವನ್ನ ತೆಗೆದು ಹಾಕಿದಾಗ ಸಂಪೂರ್ಣ ಕಾಯಿಲೆ ಗುಣ ಆಗುತ್ತೆ ಉಪವಾಸದ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಉಪವಾಸದಲ್ಲಿ ಟೈಪ್ಸ್ ಆಫ್ ಫಾಸ್ಟಿಂಗ್ ಅಂತ ಹೇಳ್ತಾ ಇದ್ದೀವಿ ಸುಮಾರು 8 ವಿಧಗಳನ್ನು ನಾವು ಇಲ್ಲಿ ಪರಿಗಣಿಸಬಹುದಾಗಿದೆ ಮೊದಲೇ ಇದು ಡ್ರೈ ಫಾಸ್ಟಿಂಗ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ವನ ಉಪವಾಸ ಅಂದರೆ ನೀರು ಕುಡಿಯದೆ ಮಾಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಸಂಕಷ್ಟ ದಿವಸ ಕೆಲವರು ಮಾಡ್ತಿರ್ತಾರೆ ಆದರೆ ಇದು ವೈಜ್ಞಾನಿಕ ಉಪವಾಸ ಅಲ್ಲ ಬಹಳಷ್ಟು ಶರೀರದಲ್ಲಿ ಏನಾದರೂ ನೀರಿನ ಅಂಶ ಜಾಸ್ತಿ ಇದ್ದಾಗ ಒಂದು ದಿವಸ 2 ದಿವಸ ಮಾಡಬಹುದು ಹೊರತಾಗಿ ಇದನ್ನು ಜಾಸ್ತಿ ದಿವಸ ನಾವು ಮಾಡಬಾರದು ಬಂಧುಗಳೇ ಇನ್ನೊಂದು ನಾವು ಗಮನಿಸಬಹುದಾಗಿದೆ 12/10/1983 ರಂದು ತಾವು ಬೆಂಗಳೂರಿನಲ್ಲಿ ಗಂಗಾರಾಮ್ ಬಿಲ್ಡಿಂಗು ಬಿತ್ತು ಕೊಲ್ಯಾಪ್ಸ್ ಆಯಿತು ತಮಗೆಲ್ಲ ಪತ್ರಿಕೆಯಲ್ಲಿ ಓದಿರಬಹುದು ಆ ಸಂದರ್ಭದಲ್ಲಿ ಆ ಒಂದು 10-12 ಅಂತಸ್ತಿನ ಬಿಲ್ಡಿಂಗ್ ಬಿದ್ದಾಗ ಒಬ್ಬ ಕೂಲಿಕಾರ ಕೆಳಗಡೆ ಮಹಡಿನಲ್ಲಿ ಸಿಕ್ಕಾಕೊಂಡಿದ್ದ ಸುಮಾರು 6 ದಿವಸದ ನಂತರ ಅವನು ತೆಗೆದರು ತೆಗೆದಾಗ ಅವನಿಗೆ ಅಲ್ಲಿ ನೀರಿಲ್ಲ ಊಟ ಇಲ್ಲ ಏನಿಲ್ಲ ಅವನೇನೋ ಬದುಕಿದ್ದ ಅಲ್ಲಿ ಹೆಚ್ಚು ಆದರೆ ಅವನು ಹೇಗೆ ಬದುಕಿದೆ ಅಂತ ಕೇಳಿದ್ರೆ ನಾನು ಸ್ವಾಮಿ ನಾನು ಸಮುದ್ರ ಪಾನ ಮಾಡ್ತಾ ಇದ್ದೆ ಅಂತ ಹೇಳಿದ ನೀರಡಿಕೆ ಆದಾಗ ತನ್ನ ಮೂತ್ರವನ್ನು ತಾನೇ ಕುಡಿದು ಅವನು ಜೀವವನ್ನು ಉಳಿಸಿಕೊಂಡಿದ್ದ 6 ದಿವಸ ಆದಮೇಲೆ ಮತ್ತೆ ತಿರ್ಗಾ ಅವನ
ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಹಾಕಿ ನಂತರದಲ್ಲಿ ಅವನು ಬದುಕಿ ಉಳಿದ. ಅದೇ ರೀತಿಯಾಗಿ ನೀವು ಇನ್ನೊಂದು ಘಟನೆಯನ್ನು ನೋಡಬಹುದು. 26/12/2004 ರಲ್ಲಿ ಒಂದು ಸುನಾಮಿಯಲ್ಲಿ ಒಬ್ಬ ವ್ಯಕ್ತಿ ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ. ಆ ಸಮುದ್ರ ಮಧ್ಯದಲ್ಲಿ ಒಂದು ಮರದ ಮೇಲ್ಗಡೆ ಸಿಕ್ಕಾಕೊಂಡಾಗ ಅವನಿಗೆ ಒಂದು ವಾರದವರೆಗೆ ಆಹಾರ ಇರಲಿಲ್ಲ, ನೀರು ಇರಲಿಲ್ಲ. ಹೆಲಿಕಾಪ್ಟರ್ನಲ್ಲಿ ನೋಡಿಬಿಟ್ಟು ಅವನ್ನ ಬದುಕಿಸಿದರು. ಇದು ಅಲ್ಲದೆ 1999 ರಲ್ಲಿ ವಿಮಲಾದೇವಿ ಕಂಕ್ರಿ ಅಂತ ಶಿವಾಜಿನಗರ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಅವರನ್ನು ಸನ್ಮಾನ ಮಾಡಿತು. ಆ ಅಮ್ಮ 33 ದಿವಸ ನೀರಿಲ್ಲದೆ ಉಪವಾಸ ಮಾಡಿದ್ರು. ಜೈನರಲ್ಲಿ ಸಾಮಾನ್ಯವಾಗಿ ಈ ಒಂದು ನೀರಿಲ್ಲದ ಉಪವಾಸ ಮಾಡತಕ್ಕಂತದನ್ನ ನಾವು ನೋಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ದೇಹದಲ್ಲಿ ಜೀವವಸ್ತು ಕರ್ಣ ಕ್ರಿಯೆ ನಡೆಯತಾ ಇರುತ್ತೆ. ಅಂದ್ರೆ ಮೆಟಾಬಾಲಿಕ್ ಆಕ್ಟಿವಿಟಿ ನಡೆಯತಾ ಇರುತ್ತೆ. ಮಾತಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಹೃದಯ ಬಡಿತಾ ಇರುತ್ತೆ, ಶ್ವಾಸಕೋಶ ಉಸಿರಾಡ್ತಾ ಇರುತ್ತೆ. ಈ ಜೀವವಸ್ತು ಕರ್ಣ ಕ್ರಿಯೆ ಅಂದ್ರೆ ಮೆಟಾಬಾಲಿಕ್ ಆಕ್ಟಿವಿಟಿಗೆ ಇಂದ ಕೆಲವು ವಿಷವಸ್ತುಗಳು ಉತ್ಪತ್ತಿ ಆಗುತ್ತೆ. ಆ ವಿಷವಸ್ತುಗಳು ಹೊರ ಹೋಗಬೇಕಂದ್ರೆ ನಮಗೆ ಆಹಾರ, ದೇಹಕ್ಕೆ ನೀರು ಬೇಕೇ ಬೇಕು. ಅದಕ್ಕಾಗಿ ನೀರಡಿಕೆ ಆಗಲಿ ಆಗದೇ ಇರಲಿ, ಪ್ರತಿ 2 ಗಂಟೆಗೆ ಒಂದು ಸಲ ಒಂದು ಗ್ಲಾಸ್ ನೀರನ್ನು ನಿಧಾನಕ್ಕೆ ಸಿಪ್ ಬೈ ಸಿಪ್ಪು ಕುಡಿಬೇಕಂತ ಪ್ರಕೃತಿ ಚಿಕಿತ್ಸಕರು ಈ ಹೇಳ್ತಾ ಇದ್ದಾರೆ. ನೀರನ್ನು ತೆಗೆದುಕೊಳ್ಳುವ ವಿಧಾನ ಡ್ರೈ ಫಾಸ್ಟಿಂಗು ರೆಕಮೆಂಡ್ ಅಲ್ಲ, ವೈಜ್ಞಾನಿಕ ಉಪವಾಸ ಅಲ್ಲ. ಇನ್ನು ಎರಡನೇ ವಿಧಾನ ನೋಡಿದಾಗ ಜಲೋಪವಾಸ ಅಂತ ಕರಿತಿದ್ದೇವೆ, ವಾಟರ್ ಫಾಸ್ಟಿಂಗ್ ಅಂತಕ್ಕಂಥದ್ದು. ಈ ವಾಟರ್ ಫಾಸ್ಟಿಂಗ್ ಇದ್ದಿದ್ದರಲ್ಲಿ ಪರವಾಗಿಲ್ಲ. ವೀಕ್ಷಕ ಮಹಾಶಯರಿ, ಡಾಕ್ಟರ್ ರಾಮಮೂರ್ತಿ ಅಂತ ಒಬ್ಬರು ಪ್ರಸಿದ್ಧ ಪ್ರಖ್ಯಾತ ವೈದ್ಯಕೀಯ ಚಿಕಿತ್ಸಕರು ಹೇಳ್ತಾ ಇದ್ರು. ಏನಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ, ಪ್ರೋಟೀನ್ ಇದೆ. ದೇಹದಲ್ಲಿರುವ ಏನು ಅತಿ ತೂಕ ಕಡಿಮೆ ಇರತಕ್ಕಂಥವನು ದೇಹದಲ್ಲಿ ತನ್ನ ಕಾರ್ಬೋಹೈಡ್ರೇಟ್ಸ್ ಇಂದ 3 ದಿವಸ ಆರಾಮಾಗಿ ಉಪವಾಸ ಮಾಡ್ಬೋದಂತೆ. ಅದಾದ ಮೇಲೆ ದೇಹ ಪ್ರೋಟೀನನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಆ ದೇಹದಲ್ಲಿರುವ ಕನಿಷ್ಠ ಪ್ರೋಟೀನು 10 ದಿವಸ ತನಕ ನಾವು ನಿರಾಳವಾಗಿ ಉಪವಾಸ ಮಾಡ್ಬೋದಂತೆ. ಅದಲ್ಲದೆ ನಮ್ಮ ದೇಹದಲ್ಲಿರುವ ಫ್ಯಾಟ್ನಿಂದ 40 ದಿವಸ, ಅಂದರೆ 53 ದಿವಸದವರೆಗೆ ನಾವು ನಿರಾಳವಾಗಿ ನೀರನ್ನು ಕುಡ್ಕೊಂಡು ಉಪವಾಸ ನಾವು ಮಾಡಬಹುದು ಅಂತ ಡಾಕ್ಟರ್ ರಾಮಮೂರ್ತಿ ಅವರು ಹೇಳ್ತಾ ಇದ್ರು. ಇನ್ನು ಒಬ್ಬರು ಸಹಜ ಮುನಿಜಿ ಅಂಥೇಳಿ 1995 ರಲ್ಲಿ ಶುರು ಮಾಡಿದ್ದು ಉಪವಾಸ. ಅವರು 96 ಮೇವರೆಗೆ ಅಂದರೆ 365 ದಿವಸ ಉಪವಾಸವನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ ಸ್ವತಃ. ದಿವಸಕ್ಕೆ 3 ಲೀಟರ್ ನೀರನ್ನು ಸಹಜ ಮುನಿಜಿಯವರು ತೆಗೆದುಕೊಳ್ತಾ ಇದ್ದರು. ಅದು ಕಾದಾರಿದ ನೀರನ್ನು. ಅಷ್ಟು ದಿವಸ ನಮಗೆ ಬೇಕಾಗಿಲ್ಲ, ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಮಾಡ್ಬೋದಾಗಿದೆ. ಬಂಧುಗಳೇ, ಇದು ಜಲೋಪವಾಸ. ಸ್ವಲ್ಪ ಈ ಜಲೋಪವಾಸ ಅಂದರೆ ವಾಟರ್ ಫಾಸ್ಟಿಂಗ್ ಮಾಡೋದು ಕೆಲವರಿಗೆ ಕಷ್ಟ ಆಗುತ್ತೆ. ಅಂಥವರಿಗೆ ರಸೋಪವಾಸ ಅಂತ ಹೇಳ್ತಾ ಇದ್ದೀವಿ. ರಸೋಪವ ಅಂದರೆ ಜ್ಯೂಸ್ ಫಾಸ್ಟಿಂಗ್ ಅಂತ. ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಡಾಕ್ಟರ್ ಒಟ್ಟೋ ಬುಚ್ಚಿಂಗರ್ ಅಂತಕ್ಕಂಥ ಪಾಶ್ಚಾತ್ಯ ವೈದ್ಯರೊಬ್ಬರು ಸುಮಾರು 80,000 ರೋಗಿಗಳನ್ನು ರಸೋಪವಾಸದಿಂದ ಆರಾಮ ಮಾಡಿದ್ದಾರೆ. ಹಾಗಾಗಿ ರಸೋಪವಾಸ ಬಹಳ ಸುಲಭ, ಸರಳ ಮತ್ತು ವೈಜ್ಞಾನಿಕ ವಿಧಾನವಾಗಿದೆ. ಯಾಕೆಂದರೆ ಯಾವುದೇ ಹಣ್ಣಿನ ರಸ ತಗೊಳ್ಳಿ, ಸೊಪ್ಪಿನ ರಸ ತೆಗೆದುಕೊಳ್ಳಿ, ತರಕಾರಿ ರಸ ತೆಗೆದುಕೊಳ್ಳಿ, 2-3 ತಾಸಿಗೆ ಒಂದು ಗ್ಲಾಸ್ ಜ್ಯೂಸನ್ನು ಕುಡ್ಕೊಂಡು ಉಳಿದ ವೇಳೆಯಲ್ಲಿ ನೀರನ್ನು ಕುಡಿತಾ ನಾವು ನಮ್ಮ ರೋಗದಿಂದ ಮುಕ್ತ ಜೀವನವನ್ನು ನಡೆಸಬಹುದಾಗಿದೆ ಸುಲಭವಾಗಿ ಈ ರಸೋಪವಾಸ. ಯಾಕೆಂದರೆ ನಮ್ಮಲ್ಲಿ ಬೇಕಾದಂಥ ವಿಟಾಮಿನ್, ಮಿನರಲ್ಸ್, ಕ್ಯಾಲ್ಸಿಯಂ, ಐರನ್, ಇಂಥ ಜಿಂಕ್ ಇಂಥಾದಿಗಳನ್ನು ನಾವು ಏನು ಬೇಕೋ ಪೋಷಕಾಂಶಗಳನ್ನು ಈ ರಸದಿಂದ ಪಡೆಯಬಹುದಾಗಿದೆ. ಹಾಗಾಗಿ ರಸೋಪವಾಸ ಬಹಳ ನಮಗೆ ಸುಲಭವಾಗಿ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಆಗಿದೆ. ಪರಮಪೂಜ್ಯ ಬಸವಾನಂದ ಸ್ವಾಮೀಜಿ ಅವರು ಸಾಮಾನ್ಯವಾಗಿ ಒಂದು ಉಪವಾಸವನ್ನು ಅವರು ಈ ರಸೋಪವಾಸದಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ತಿಂಡಿ ಟೈಮ್ಗೆ, ಮಧ್ಯಾಹ್ನ ಊಟದ ಟೈಮ್ಗೆ, ರಾತ್ರಿ ಊಟದ ಟೈಮ್ಗೆ 1 ಲೀಟ್ರ್ ನೀರು, 1 ದೊಡ್ಡ ನಿಂಬೆಹಣ್ಣು, 100 ml ಜೇನುತುಪ್ಪ ಹಾಕಿ ಜ್ಯೂಸನ್ನು ಕುಡಿತಕ್ಕಂಥದ್ದು, ತದನಂತರದಲ್ಲಿ ನೀರು ಕುಡ್ಕೊಂಡಿರ್ತಕ್ಕಂಥ ಒಂದು ಟೆಕ್ನಿಕನ್ನು ಅವರು ಕಂಡುಹಿಡಿದು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಟೆಕ್ನಿಕ್ ಆಗಿದೆ, ರಸೋಪವಾಸದ ಒಂದು ವಿಧಾನ. ಅದಾದಮೇಲೆ 4ನೇ ರೀತಿಯ ಉಪವಾಸವನ್ನು ನಾವು
ಗಮನಿಸಬಹುದಾಗಿದೆ. ಯಾವುದಪ್ಪ ಇದು ನಾಲ್ಕನೇ ರೀತಿ ಉಪವಾಸ ಅಂತಂದರೆ ಕಲ್ಪೋಪವಾಸ ಅಂತ. ಕಲ್ಪೋಪವಾಸ ಅಂದರೆ ಸಾಮಾನ್ಯವಾಗಿ 45 ರಿಂದ 48 ದಿನಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಅಂದರೆ ಈ 45 ರಿಂದ 48 ದಿನ ಒಂದೇ ತರದ ಹಣ್ಣುಗಳನ್ನು ತಿಂದಿರತಕ್ಕಂಥದ್ದು. ಈಗ ಮಾವಿನ ಹಣ್ಣು ಸೀಸನ್ನು, ಮಾವಿನ ಹಣ್ಣು ಸೀಸನ್ನಲ್ಲಿ ನಾವೇನು ಮಾಡೋದು, ಬೆಳಗ್ಗೆ 1 ಡಜನ್ ಮಾವಿನ ಹಣ್ಣು, ಮಧ್ಯಾಹ್ನ 1 ಡಜನ್ ಮಾವಿನ ಹಣ್ಣು, ರಾತ್ರಿಗೆ 1 ಡಜನ್ ಮಾವಿನ ಹಣ್ಣು, ಬರೀ ಮಾವಿನ ಹಣ್ಣು ತಿಂದಿಡೋದು. ಉಳಿದ ವೇಳೆಯಲ್ಲಿ ನೀರನ್ನು ಕುಡ್ಕೊಂಡು ಇರತಕ್ಕಂಥದ್ದು. 1 ಡಜನ್ ಆಗದೆ ಇರ್ಬೋದು, ನಿಮಗೆ ಎಷ್ಟಾಗುತ್ತೆ ಅಷ್ಟು, ಹೊಟ್ಟೆ ತುಂಬುವಷ್ಟು ತಿನ್ನೋದು ಅಷ್ಟೇ, ಬೇರೆ ಏನೂ ತಿನ್ನೋಂಗಿಲ್ಲ. ಉಳಿದ ಟೈಮ್ದಲ್ಲಿ ನೀರು ಕುಡ್ಕೊಂಡಿರೋದು. ಹೀಗೆ 40 ದಿವಸ ಇದ್ದೀವಂದರೆ ನಮ್ಮ ದೇಹ ಕಾಯಕಲ್ಪ ಆಗುತ್ತೆ. ನಮ್ಮಲ್ಲಿ ಒಬ್ಬ ಮೈಸೂರಿನಿಂದ SBI ಶಿವಕುಮಾರ್ ಅಂತ ಇದ್ದರು, ಮಾರ್ಕೆಟ್ ಬ್ರ್ಯಾಂಚಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಬಹಳ ವರ್ಷಗಳ ಹಿಂದೆ ಉಪವಾಸ ಮಾಡಿದರು, ದ್ರಾಕ್ಷಾ ಕಲ್ಪ ಅಂತ. ಅವರು ಡಿಪ್ಲೊಮಾ ಮಾಡ್ತಾಯಿದ್ರು ಪ್ರಕೃತಿ ಚಿಕಿತ್ಸೆ. ಆ ಸಂದರ್ಭದಲ್ಲಿ ಡಿಪ್ಲೊಮಾ ಕ್ಲಾಸಲ್ಲಿ ದ್ರಾಕ್ಷಾಕಲ್ಪ ಮಾಡೋದ್ರಿಂದ ಅಸ್ತಮವನ್ನು ಹೋಗಲಾಡಿಸ್ಕೊಳ್ಬಹುದು ಅಂತ ನೋಟ್ಸಲ್ಲಿ ಓದಿಬಿಟ್ಟು ದ್ರಾಕ್ಷಾಕಲ್ಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೆಳಗ್ಗೆ ಅವರು 1/2 ಕೆಜಿ ದ್ರಾಕ್ಷಿ ಅಥವಾ 1 ಕೆಜಿ ದ್ರಾಕ್ಷಿ ತಿಂತಾಯಿದ್ರು. ಮಧ್ಯಾಹ್ನ ಅವರಿಗೆ ಅವರು ಶ್ರೀಮತಿ ಅವರು ಬ್ಯಾಗ್ನಲ್ಲಿ ದ್ರಾಕ್ಷಿ ಹಾಕಿ ಕಳಿಸ್ತಾಯಿದ್ರು. ಸಾಯಂಕಾಲ ಬಂದ ತಕ್ಷಣ ಮತ್ತೆ ಊಟಕ್ಕೆ ಅದೇ ದ್ರಾಕ್ಷಿ. ಹೀಗೆ 40 ದಿವಸ ದ್ರಾಕ್ಷಿಯಲ್ಲಿ ಇದ್ದರು. ಮಧ್ಯದಲ್ಲಿ ಬಹಳ ತೆಳುವಾಗಿಬಿಟ್ರು. ನನಗೆ ಹೇಳ್ತಾಯಿದ್ರು ಮುಳುಕುರವರೇ, ಅವರು ಗಾಳಿಗೆ ಹಾರಿ ಹೋಗಿಬಿಡ್ತಾರೆ, ಉಪವಾಸ ನಿಲ್ಲಿಸಿ ಅಂತ. ಶಿವಕುಮಾರ್ ಜೊತೆ ಮಾತಾಡಿ ಮತ್ತೆ ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡಿ ಅವರಿಗೆ ಧೈರ್ಯವನ್ನು ತುಂಬಿದೆ. 40 ದಿವಸದವರೆಗೆ ಬರೀ ದ್ರಾಕ್ಷಿಯಿಂದ ಉಪವಾಸ ಮಾಡಿ ಅವರು ಏನು ತಮ್ಮ ಅಸ್ತಮದಿಂದ ಮುಕ್ತಿಯನ್ನು ಪಡ್ಕೊಂಡ್ರು. ಅದನ್ನು ನನ್ನ ಅಮೃತ ಆಹಾರ ಪುಸ್ತಕದಲ್ಲಿ ಅವರ ಒಂದು ಲೇಖನವನ್ನು ಅದರಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದೀನಿ, ಅದನ್ನು ಓದ್ಬೋದು ತಾವು. ಸೊ ಹೀಗೆ ದ್ರಾಕ್ಷಾಕಲ್ಪ, ಮ್ಯಾಂಗೋ ಕಲ್ಪ ಅಂತ ಮಾಡ್ಬೋದು. ಹಾಲೇನಾದರೂ ಒಳ್ಳೆಯದು, ನಾಟಿ ಹಸುವಿನ ಹಾಲು ಸಿಗ್ತಾ ಇತ್ತಂದರೆ ದುಗ್ಧ ಕಲ್ಪ, ಅಲ್ಸರ್ ಪ್ರಾಬ್ಲಮ್ ಇದ್ದಾಗ ದುಗ್ಧ ಕಲ್ಪವನ್ನು ನಾವು ಮಾಡ್ಬೋದಾಗಿದೆ. ಹೀಗೆ ಒಂದೇ ಥರದ ಹಣ್ಣುಗಳನ್ನು 45 ದಿವಸದವರೆಗೆ ನಾವು ತೆಗೆದುಕೊಂಡ್ರೆ ನಮ್ಮ ದೇಹ ಕಾಯಕಲ್ಪ ಆಗುತ್ತೆ. 1 ವರ್ಷದವರೆಗೆ ನಮಗೆ ಯಾವುದೇ ರೋಗ ಬರೋದಿಲ್ಲ. ಇದು ಕಲ್ಪೋಪವಾಸ. ಅದು ಆದಮೇಲೆ ನೆಕ್ಸ್ಟು ಫಲೋಪವಾಸ ಅಂತ ಹೇಳ್ತಾ ಇದ್ದೇವೆ. ಫಲೋಪವಾಸ ಅಂದರೆ 1, 2, 3 ಥರ ಹಣ್ಣುಗಳನ್ನು ಜೊತೆಗೆ ತರಕಾರಿಗಳನ್ನು ನಮ್ಮ ತೊಂದರೆಯೂ ಹೋಗಬೇಕು, ಆಮೇಲೆ ನಮ್ಮ ಮಾಮೂಲಿ ಕೆಲಸನೂ ಮಾಡ್ಕೊಂಡಿರಬೇಕು. ನಮಗೆ ಏನು ಬರೀ ನೀರು ಜ್ಯೂಸು ಕುಡಿದು ಇರ್ಲಿಕ್ಕಾಗಲ್ಲ ಅಂತಂದರೆ ಮಾಮೂಲಿ ಕೆಲಸ ಮಾಡಿಕೊಂಡು ಮತ್ತು ಔಷಧಿ ಉಪವಾಸದಲ್ಲಿ ಇನ್ನೊಂದು ಗಮನದಲ್ಲಿರಬೇಕು. ರಸೋಪವಾಸ ಜಲೋಪವಾಸ ಮಾಡುವಾಗ ನಾವು ಬೇರೆ ಔಷಧಿಗಳನ್ನು ತೆಗೆದುಕೊಳ್ಬಾರ್ದು. ಹಾಗಾಗಿ ಅಂತ ನಾವು ಔಷಧಿ ತೆಗೆದುಕೊಂಡು ಮಾಡಬೇಕಂದ್ರೆ ನಮಗೆ ಈ ಫಲೋಪವಾಸ ಬಹಳ ಸಹಾಯಕ ಆಗುತ್ತೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಕುಟುಂಬ 1 ತಿಂಗಳು ಉಪವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಹಣ್ಣು ತರಕಾರಿಗಳನ್ನು ತಿಂದುಕೊಂಡು ಬೇಯಿಸಿದ ಆಹಾರ ತಿನ್ನೋದಿಲ್ಲ. ಅವುಗಳಲ್ಲಿ 1 ತಿಂಗಳವರೆಗೆ ಆ ಅಮ್ಮ ಉಪವಾಸ ಮಾಡ್ತಾ ಇರ್ತಾರೆ. ಅಂದರೆ ಆಕೆ 1 ತಿಂಗಳ ಮಟ್ಟಿಗೆ ಆಹಾರ ಸ್ವೀಕರಿಸಿದೆ, ಹಣ್ಣು ತರಕಾರಿಗಳೆಲ್ಲ ಬೇಯಿಸದೇ ಇರತಕ್ಕಂಥ ಆಹಾರ ಸೇವಿಸಿ ಆಕೆ ಒಂದು ಉಪವಾಸನ ಮಾಡ್ತಾ ಇದ್ದಾಳೆ. ಇದು ಫಲೋಪವಾಸ. ಅದಾದಮೇಲೆ ಕಂತು ಉಪವಾಸ. ಸಾಮಾನ್ಯವಾಗಿ ರೋಗಿಗಳು ಅಂದರೆ ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದು, ಸಾಮಾನ್ಯವರಿಗೆ ಔಷಧಿ ತಗೊಳ್ಳಬೇಕಂತ ಹೇಳ್ತಿರ್ತಾರೆ. ಸೊ ಅಂಥವರಿಗೆ ನಾವು ಉಪವಾಸ ಮಾಡಿಸ್ಬೇಕಂತಿದ್ದರೆ ಕಂತು ಉಪವಾಸ ಅಂತ ಇದೆ. ಕಂತು ಉಪವಾಸ ಅಂದರೆ ಇನ್ಸ್ಟಾಲ್ಮೆಂಟ್ ಫಾಸ್ಟಿಂಗ್ ಅಂತ. ಏನು ಮಾಡಬೇಕು, ಅಂಥ ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಿಗೆ 2 ತಿಂಗಳು 3 ತಿಂಗಳು ಅಮೃತ ಆಹಾರದಲ್ಲಿ ಅಂದರೆ ಕಚ್ಚಾಹಾರದಲ್ಲಿ ಅವ್ರನ್ನ ಇಡಬೇಕು. ಕಚ್ಚಾಹಾರದಲ್ಲಿ ಇಟ್ಟು ತದನಂತರದಲ್ಲಿ ಅವರಿಗೆ ಒಂದು ಸಲ ಶಕ್ತಿ ಬರುತ್ತೆ. 1-2 ತಿಂಗಳು ಅವರು ಕಚ್ಚಾಹಾರದಲ್ಲಿದ್ದರೆ, ಕನಿಷ್ಠ 1 ಆಹಾರವನ್ನಾದರೂ ಕಚ್ಚಾಹಾರ ಸೇವಲಿಕ್ಕೆ ಶುರು ಮಾಡಿದರೆ ಅವರಲ್ಲಿ ಹೊಸ ಸೆಲ್ಲುಗಳ ನಿರ್ಮಾಣ ಆಗುತ್ತೆ. ಸೆಲ್ಲುಗಳ ನಿರ್ಮಾಣ ಆದಮೇಲೆ ಅವ್ರನ್ನ ನಾವು ಉಪವಾಸಕ್ಕೆ ತರೋದು. ಅಂದರೆ ಏನು, 1 ತಿಂಗಳು ಏನು ಮಾಡಬೇಕು, ವಾರಕ್ಕೊಂದಿನ 1/2 ದಿವಸ ಉಪವಾಸ ಮಾಡಿಸೋದು. ಆವಾಗ ಔಷಧಿ ಬೇಡ ಅಂತ ಹೇಳಬೇಕು, ಔಷಧಿ ನಿಲ್ಲಿಸಬೇಕು. 1/2 ದಿವಸ ಉಪವಾಸ ಮೊದಲೇ ಸಲ ಕಷ್ಟ ಆಗ್ಬೋದು, 2ನೇ ವಾರ ಹಗುರಾಗುತ್ತೆ, 3ನೇ ವಾರ ಇನ್ನೂ ಹಗುರಾಗುತ್ತೆ, 4ನೇ ವಾರ ಸುಲಭವಾಗಿ ಮಾಡ್ತಾರೆ. ಆಮೇಲೆ ಮುಂದಿನ ತಿಂಗಳಿಗೆ ಅವ್ರಿಗೆ ಏನು ಮಾಡಬೇಕಂದ್ರೆ 1 ದಿವಸ ಉಪವಾಸ ಇಡೋದು. ಮೊದಲೇ ದಿವಸ ಕಷ್ಟ ಆಗ್ಬೋದು, ಬರಬರ್ತಾ ಅವರಿಗೆ ಈಸಿ ಆಗುತ್ತೆ. ಆಮೇಲೆ ಮತ್ತೆ ಮುಂದಿನ ತಿಂಗಳಿಗೆ ನಾವು 2 ದಿವಸ ಉಪವಾಸ ಮಾಡಿಸೋದು.
ಮೂರು ದಿವಸ ಉಪವಾಸ ಮಾಡಿದ್ರು ಹೀಗೆ ಉಪವಾಸದ ಅವಧಿ ಹೆಚ್ಚಿಸುತ್ತಾ ಅವರಲ್ಲಿ ಮಾನಸಿಕ ಒಂದು ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋದಿವಂದ್ರೆ ಆಮೇಲೆ ಸುಲಭವಾಗಿ ಮಾಡ್ತಾರೆ ಹಾಗೆ ಅವರಿಗೆ ಇನ್ಸ್ಟಾಲ್ಮೆಂಟ್ ಕೊಟ್ಟು ಫಾಸ್ಟ್ ಮಾಡಿ ತಮ್ಮ ರೋಗನೂ ಕಡಿಮೆ ಆಗಿರಬೇಕು ಜೊತೆಗೆ ಔಷಧಿಗಳ ಕೆಟ್ಟ ಪರಿಣಾಮ ಅವರಿಗೆ ಆಗಬಾರದು ಅಂತಕಂತದ್ದು ಕಂತು ಉಪವಾಸ ಬಂಧುಗಳೇ ಕೊನೆಯ ಉಪವಾಸ ಯಾವುದು ಅಂದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ರೋಗ ನಿರೋಧಕ ಉಪವಾಸ ಇದೆ ರೋಗ ನಿರೋಧಕ ಉಪವಾಸ ಏಳನೇ ಉಪವಾಸ ಏನಂದ್ರೆ ಸಾಂಕ್ರಾಮಿಕ ರೋಗ ಬರ್ತಾ ಇದೆ ಈಗ ನಿಫಾ ಅಂತ ಜ್ವರ ಇವತ್ತು ಎಲ್ಲ ಕಡೆ ಬರ್ತಾ ಇದೆ ವೈರಸ್ ದಿಂದ ನಿಫಾ ಅಂತ ವೈರಸ್ ದಿಂದ ಇದು ನಮಗೆ ಬರಬಾರದು ಅಥವಾ ಯಾವುದೇ ಕಾಲರಾ ರೋಗ ಇರಬಹುದು ಮಡ್ರಾಸ್ ಐ ಇರಬಹುದು ಚಿಕನ್ ಗುನಿಯಾ ಇರಬಹುದು ಇಂತ ರೋಗ ಬರಬಾರದು ಅಂದ್ರೆ ಆ ರೋಗ ಬಂದಾಗ 3 ದಿವಸ ಉಪವಾಸ ಇದ್ದು ಏನು ಮಾ ತಗೊಂಡ್ರಿ ಅಂದ್ರೆ ಆ ವೈರಾಣುಗಳು ನಮ್ಮ ದೇಹದಲ್ಲಿ ಬಂದ್ರು ಅವಕ್ಕೆ ಆಹಾರ ಸಿಗದೆ ಅವು ಸತ್ತು ಹೋಗಿಬಿಡುತ್ತವೆ ನಾವು ಬದುಕುತ್ತೀವಿ ಅದಕ್ಕೆ ಇಮ್ಯುನಿಟಿ ಡೆವಲಪ್ಮೆಂಟ್ ಫಾಸ್ಟಿಂಗ್ ಅಂತೀವಿ ಅಥವಾ ರೋಗ ನಿರೋಧಕ ಉಪವಾಸ ಯಾಕಂದ್ರೆ ಮದ್ರಾಸ್ ಐ ಬಂದಾಗ ಚಿಕನ್ ಗುನಿಯಾ ಬಂದಾಗ ನಮ್ಮಲ್ಲಿ ಹಲವಾರು ವೈದ್ಯರು ಮತ್ತು ರೋಗಿಗಳು ಸಹಿತ ಏನು ಈ ರೋಗ ನಿರೋಧಕ ಉಪವಾಸ ತಮ್ಮ ಮನೆಯಲ್ಲೇ ಬಂದಾಗ ಚಿಕನ್ ಗುನಿಯಾ 3 ದಿವಸ ಉಪವಾಸ ಇದ್ದು ಅವರು ಆ ರೋಗ ಇವರಿಗೆ ಅಂಟಿಕೊಳ್ಳಲಿಲ್ಲ ಅವರ ಮನೆಯವರಿಗೆ ಬಂದ್ರು ಸಹಿತ ಇವರಿಗೆ ಬರಲಿಲ್ಲ ಹಾಗೆ ಅದನ್ನ ನಾವು 3 ದಿವಸ ಉಪವಾಸ ಮಾಡಬಹುದಾಗಿದೆ ಕೊನೆಯ ಉಪವಾಸ ಯಾವುದಂದ್ರೆ ವೀಕ್ಲಿ ಫಾಸ್ಟಿಂಗ್ ಅಂತ ಹೇಳ್ತೀವಿ ಬಂಧುಗಳೇ ಸಾಮಾನ್ಯವಾಗಿ ಕಚೇರಿಗೆ ರಜಾ ಇದೆ ಎಲ್ಲ ಆಫೀಸು ಶನಿವಾರ ಭಾನುವಾರ ರಜೆ ನೋಡ್ತೇವೆ ಫ್ಯಾಕ್ಟರಿ ರಜೆ ಇದೆ ಬ್ಯಾಂಕ್ ರಜೆ ಇದೆ ಸ್ಕೂಲಿಗೆ ರಜೆ ಇದೆ ರೈತನೂ ರಜೆ ಮಾಡ್ತಾ ಇದ್ದಾನೆ ಸೋಮವಾರ ದಿವಸ ಅವನು ಗಳೆ ಹೊಡೋದಿಲ್ಲ ಆದರೆ ಈ ಒಂದು ಹೊಟ್ಟೆಗೆ ಆ ರಜೆ ದಿವಸ ನಮಗೆ ಓಟಿ ಇರುತ್ತೆ ಅಂದ್ರೆ ಓವರ್ ಟೈಮ್ ನಾವು ಕೊಡ್ತಾ ಇರ್ತೇವೆ ಹೆಚ್ಚು ಕಡಿಮೆ ಇದಕ್ಕೆ ಸಾಮಾನ್ಯವಾಗಿ ಸೆಂಟ್ರಲ್ ಗವರ್ನಮೆಂಟ್ ಅಂತೀವಿ ಮಧ್ಯಪ್ರದೇಶ ಈ ಸೆಂಟ್ರಲ್ ಗವರ್ನಮೆಂಟ್ಗೆ ರಜೆ ಯಾರು ಕೊಡೋದು ರಜೆ ಸಿ ಎಂ ಆಗಲಿ ಪಿ ಎಂ ಆಗಲಿ ಕೊಡೋದಿಲ್ಲ ನಮಗೆ ನಾವೇ ರಜೆ ಕೊಡಬೇಕು ವಾರಕ್ಕೆ ಒಂದು ದಿವಸ ನೀವು ಉಪವಾಸ ಇರೋದ್ರಿಂದ ಒಂದು ವಾರ ಹೆಚ್ಚಿಗೆ ಕಡಿಮೆ ತಿಂದದ್ದು ಅದು ಸರಿ ಮಾಡ್ಕೊಳ್ಳುತ್ತೆ ಜೊತೆಗೆ ಇನ್ನು ಒಂದು ವಾರ ನಮಗೆ ಇನ್ಶೂರೆನ್ಸ್ ಸಿಗುತ್ತೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ವಾರಕ್ಕೆ ಒಂದು ದಿನ ಬರೀ ಜ್ಯೂಸ್ನಲ್ಲಿ ನೀರು ಜ್ಯೂಸ್ ಕುಡ್ಕೊಂಡು ವಾರಕ್ಕೆ ಒಂದು ದಿನ ಉಪವಾಸ ಮಾಡೋದ್ರಿಂದ ನಾವು ರೋಗದಿಂದ ಮುಕ್ತಿ ಪಡೆಯಬಹುದು ರೋಗ ಬರದ ಹಾಗೆ ತಡೆಯಬಹುದು ಈ ರೀತಿಯಾಗಿ ನಮ್ಮಲ್ಲಿ ಹಲವಾರು ಉಪವಾಸದ ಪದ್ಧತಿಗಳು ಇದ್ದಾವೆ ಆ ಪದ್ಧತಿಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಬಂಧುಗಳೇ ನಾವು ಕಾಯಿಲೆ ಬಂದಾಗ ಆಹಾರವನ್ನು ಬಿಡೋದರಿಂದ ಬಹಳಷ್ಟು ಲಾಭ ಸಿಗೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಯಾಕೆಂದರೆ ಕಾಯಿಲೆ ಬಂದಾಗ ಆಹಾರವನ್ನು ಬಿಡೋದರಿಂದ ಕಾಯಿಲೆಯಿಂದ ಮುಕ್ತಿಯನ್ನು ಪಡ್ಕೋತಾ ಇದ್ದೀವಿ ಉಪವಾಸದಲ್ಲಿ ಜೀವಶಕ್ತಿ ಏನು ಮಾಡುತ್ತೆ ನಮ್ಮ ಕಶ್ಮಲವನ್ನು ಹೊರಗೆ ಹಾಕ್ತಾ ಇರುತ್ತೆ ಕಾಯಿಲೆಗೆ ಮುಖ್ಯ ಏನು ಅಂದರೆ ಕಾರಣ ಏನು ಅನ್ನೋದು ತಿಳ್ಕೊಂಡು ಆ ಕಾರಣವನ್ನು ನಾವು ತೆಗೆದು ಹಾಕ್ಬೋದಾಗಿದೆ ಅಂದಾಗ ನಾವು ಮುಕ್ತಿಯನ್ನು ಪಡಿಬೋದು ಜೊತೆಗೆ ಉಪವಾಸದಲ್ಲಿ ಸುಮಾರು ನಿರ್ಜಲೋಪವಾಸ ಜಲೋಪವಾಸ ಫಲೋಪವಾಸ ರಸೋಪವಾಸ ಕಲ್ಪೋಪವಾಸ ರೋಗ ನಿರೋಧಕ ಉಪವಾಸ ಇನ್ಸ್ಟಾಲ್ಮೆಂಟ್ ಫಾಸ್ಟಿಂಗ್ ವೀಕ್ಲಿ ಫಾಸ್ಟಿಂಗ್ ಹೀಗೆ ಸುಮಾರು 8 ವಿಧದ ಉಪವಾಸಗಳನ್ನು ನೋಡಿದ್ದೀವಿ ಯಾವುದಾದ್ರು ಒಂದು ಪದ್ಧತಿಯನ್ನು ಅನುಸರಿಸಿ ಆರೋಗ್ಯ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಗೆ ಮಂಗಳ ಹಾಡೋಣ ಸರ್ವರಿಗೂ ಶರಣು ಶರಣಾರ್ಥಿ ಬಸವ